ದೇಶದ ಶಿಕ್ಷಣ ಕ್ಷೇತ್ರವೊಂದು ಅಭಿವೃದ್ಧಿಯಾದರೆ ಉಳಿದ ಎಲ್ಲ ಕ್ಷೇತ್ರಗಳು ತನ್ನಿಂದ ತಾನೇ ಅಭಿವೃದ್ಧಿಯಾಗುತ್ತದೆ. ಜೊತೆಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಜೊತೆಗೆ ಸರ್ಕಾರಿ ಶಾಲೆಗಳು ಪೈಪೋಟಿ ನೀಡಬೇಕಾದರೆ ಸರ್ಕಾರಿ ಶಾಲೆಗಳ ಕಟ್ಟಡಗಳು ಗುಣಮಟ್ಟದಿಂದ ಕೂಡಿರಬೇಕು ಹಾಗೂ ಸುಂದರವಾಗಿರಬೇಕು ಮತ್ತು ಬೋಧನೆ ಪದ್ಧತಿ ಉತ್ತಮವಾಗಿರಬೇಕು. ಆಗ ಮಾತ್ರ ಸರ್ಕಾರಿ ಶಾಲೆಗಳ ಪ್ರಗತಿಯನ್ನು ಕಾಣಲು ಸಾಧ್ಯವಿದೆ ಎಂಬುವ ಪರಿಕಲ್ಪನೆಯಲ್ಲಿ ಅಗರ್ವಾಲ್ ಸಮಾಜದ ಯುವ ಘಟಕದ ಪದಾಧಿಕಾರಿಗಳು ಆನೇಕಲ್ ತಾಲೂಕಿನ ಉಸ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆರೋಹಳ್ಳಿ ಸರ್ಕಾರಿ ಶಾಲೆಯ ಕಟ್ಟಡಕ್ಕೆ ಹೊಸ ಬಣ್ಣವನ್ನು ಬಳಿದು ಹೊಸ ರೂಪ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಬೇಕಾದ ಪರಿಕರಗಳನ್ನು ನೀಡಲು ಅಗರ್ವಾಲ್ ಸಮಾಜದ ಯುವ ಘಟಕದ ಪದಾಧಿಕಾರಿಗಳು ಮುಂದಾಗಿರುವುದು ಶ್ಲಾಘನೀಯವಾದುದು. ಪರಿವರ್ತನೆ ಜೊತೆ ಸೇರಿಕೊಂಡು ಅಗರ್ವಾಲ್ ಯುವ ಸಂಘ ಕಡೆಯಿಂದ ಇವತ್ತು ಹುಸ್ಕೂರಲ್ಲಿ ಗ್ರಾಮದಲ್ಲಿ ಇರೋ ಆರೋಲಿ ಗ್ರಾಮದಲ್ಲಿ ಇವತ್ತು ಸ್ಕೂಲ್ ಪೇಂಟಿಂಗ್ ಮಾಡ್ತಾ ಇದ್ದೀವಿ. ಇದು ಒಂದು ದೊಡ್ಡ ನಮಗೆ ಖುಷಿ ಕೊಡ್ತಾ ಇದೆ, ಯಾಕೆಂದರೆ ಲಾಸ್ಟ್ ತಿಂಗಳೂ ನಾವು ಇದೇ ಥರ ಒಂದು ಸ್ಕೂಲ್ ಮಾಡಿದ್ವಿ. ಅದು ನೋಡಿಬಿಟ್ಟು ನಮಗೆ ಸುಮಾರು ರಿಕ್ವೆಸ್ಟ್ಗಳು ಬಂತು ಇದು ಒಂದು ಸ್ಕೂಲ್ ಮಾಡಿಕೊಡೋಕ್ಕೆ. ಇದು ಪ್ರೈಮರಿ ಸ್ಕೂಲು, ಇಲ್ಲಿ ಒಂದು 35 ಮಕ್ಕಳು ಇದ್ದಾರೆ. ಅವ್ರ ಕಡೆಯಿಂದ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಹೆಲ್ಪ್ ಆಗ್ತಾ ಇದೆ. ಪ್ಲಸ್ ಇದು ಒಂದು ನಾವು ಏನೋ ಒಂದು ಹೆಸರು ಮಾಡೋಕ್ಕೆ ಇಲ್ಲ ಬೇರೆ ಏನೋ ಉದ್ದೇಶದಿಂದ ಮಾಡ್ತಾ ಇಲ್ಲ, ಬರೀ ಪ್ಯೂರ್ ಸೋಷಲ್ ಸರ್ವಿಸ್ ಉದ್ದೇಶದಿಂದ ನಾವು ಇದು ಮಾಡ್ತಾ ಇರೋದು. ನಮಗೆ ಇದು ಈ ಥರ ಇನ್ನೂ ಸ್ಕೂಲ್ಗಳು ಬಂದರೆ ನಾವು ಇನ್ನೂ ಮುಂದೆ ಸೇರಿಕೊಂಡು ಬೇರೆನೂ. ಮೊನ್ನೆ ನಾವು ಅಮಿತ್ ಮಾತಾಡಿದಾಗ ಒಂದು ಹಾಸ್ಪಿಟಲ್ನು ನೋಡಿದ್ವಿ, ಇನ್ನೂ ಒಂದೆರಡು ಸ್ಕೂಲ್ ನೋಡಿದ್ವಿ, ಅದೆಲ್ಲನೂ ಮುಂದೆ ಬರೋ ದಿನ ಅಲ್ಲಿ ನಾವು ಮಾಡಬೇಕು ಅಂತ ನಮ್ಗೆ ಆಸೆ ಇದೆ. ಪ್ಲಸ್ ನಾನು ಇವತ್ತು ನಮ್ಮ ಟೀಮ್ನ ಎಲ್ಲರನ್ನ ಥ್ಯಾಂಕ್ ಯು ಹೇಳ್ತೀನಿ. ಅವ್ರ ಪಾಪ ಬೆಳಗ್ಗೆ 6:30 ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ತುಂಬ ಧನ್ಯವಾದಗಳು ಅಂತ ಹೇಳ್ಕೊಂಡು ಕೊಡ್ತೀನಿ. ಇವತ್ತು ಕಾರ್ಯಕ್ರಮ ನಮ್ಮ ಯೂತ್ ಫಾರ್ ಪರಿವರ್ತನ್ ಮತ್ತು ನಮ್ಮ ಅಗರ್ವಾಲ್ ಸಮಾಜ್ ಯೂತ್ ವಿಂಗ್ ಸೇರಿ ಇವರು ಪ್ರತಿಯೊಂದು ಸ್ಮಾಲ್ ಸ್ಮಾಲ್ ವಿಲೇಜಸ್ನಲ್ಲಿ ಹೋಗಿ ಅವ್ರ ಸ್ಕೂಲ್ನ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ ಬೈ ಪೇಂಟಿಂಗ್ ಇಟ್ ಆ್ಯಂಡ್ ಗಿವಿಂಗ್ ಇಟ್ ಅ ಗುಡ್ ಲುಕ್. ಚೆನ್ನಾಗಿ ಒಂದು ಸಲ ಕಾಣಿಸಿದ್ರೆ ಮಕ್ಕಳು ಬರೋಕ್ಕೆ ಅವ್ರಿಗೆ ಇಷ್ಟ ಆಗುತ್ತೆ. ಅದಕ್ಕೆ ಒಂದು ಸೋಷಿಯಲ್ ಸರ್ವಿಸ್ ಅಂತ ಮಾಡ್ತಾ ಇದ್ದಾರೆ. ಇಬ್ಬರು ಮಕ್ಕಳಿಗೂ ನಮ್ಮ ಆಶೀರ್ವಾದ. ನಮ್ಮ ಅಗರ್ವಾಲ್ ಸಮಾಜದಿಂದ ಪರಿವರ್ತನ್ ಯೂತ್ ಫಾರ್ ಪರಿವರ್ತನ್ ಅಮಿತ್ ಮತ್ತು ಕುನಾಲು ಇಬ್ಬರು ತುಂಬ ಒಳ್ಳೆ ಕೆಲಸ ಅವ್ರ ಟೀಮ್ ಮಾಡ್ತಾ ಇದ್ದಾರೆ. ನಮ್ಮ ಪರಿವಾರ ಅವ್ರಿಗೆ ಶುಭಾಶಯ. ಆಜ್ ಹಮಾರೇ ಅಗರ್ವಾಲ್ ಸಮಾಜ ಅಗರ್ವಾಲ್ ಸಮಾಜ್ ಕಿ ಯೂತ್ ಟೀಮ್ ಕಿ ಓರ್ ಸೆ ಔರ್ ಯೂತ್ ಫಾರ್ ಪರಿವರ್ತನ್ ದೋನೋ ನೇ ಮಿಲ್ಕೆ ಸ್ಕೂಲ್ ಬ್ಯೂಟಿಫಿಕೇಶನ್ ಕಾ ಕಾಮ್ ಸ್ಟಾರ್ಟ್ ಕಿಯಾ ಹೈ, ಬಹುತ್ ಅಚ್ಛಾ ಕಾಮ್ ಕರ್ ರಹೇ ಹೈ. ಮೈ ದೋನೋ ಟೀಮೋ ಕೋ ಶುಭಕಾಮನಾಯೇ ದೇತಾ ಹೂಂ ಔರ್ ಕಾಮನಾ ಕರ್ತಾ ಹೂಂ ಕಿ ಯೇ ಭವಿಷ್ಯ ಮೇ ಅಚ್ಛಾ ಕಾಮ್ ಕರ್ತೇ ರಹೇ. ಮೈ ಯಹಾಂ ಅಗರ್ವಾಲ್ ಮಹಿಳಾ ಮಂಡಲ್ ಕಿ ತರಫ್ ಸೆ ಯಹಾಂ ಸ್ಕೂಲ್ ದೇಖ್ನೆ ಆಯಿ ಥಿ, ಬಹುತ್ ಅಚ್ಛಾ ಲಗಾ. ಪಹಲೇ ಕ್ಯಾ ಥಾ ಔರ್ ಅಬ್ ಕ್ಯಾ ಹೈ, ಬಹುತ್ ಅಚ್ಛಾ ಲಗಾ. ಔರ್ ಯೇ ಯೂತ್ ಕಮಿಟಿ ಜೋ ಕರ್ ರಹೀ ಹೈ ಬಹುತ್ ಅಚ್ಛಾ ಕರ್ ರಹೀ ಹೈ. ಆ್ಯಂಡ್ ಐ ರಿಯಲಿ ಲೈಕ್ ಸ್ಟಾಪ್ ಕಂಪ್ಲೇನಿಂಗ್ ಸ್ಟಾರ್ಟ್ ಆಕ್ಟಿಂಗ್, ವಿ ಶುಡ್ ಆ್ಯಕ್ಚುಲಿ ಫಾಲೋ. ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆ 7:30 ಆನೇಕಲ್ ತಾಲೂಕಿನಲ್ಲಿರೋ ಹಾರೋಹಳ್ಳಿನಲ್ಲಿರುವಂಥ ಒಂದು ಸರ್ಕಾರಿ
ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯನ್ನು ಬೆಳಗ್ಗೆಯಿಂದ ಒಂದು ನವೀಕರಣಗೊಳಿಸೋ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ವಿ. ಈ ಸ್ಕೂಲು ಒಂದು ಬಹಳ ಪೇಂಟ್ ಎಲ್ಲ ಹಾಳಾಗಿ ಒಂಥರ ಬಹಳ ಕೆಟ್ಟದ ಕಾಣ್ತಿತ್ತು. ನಮಗೆ ರೀಸೆಂಟ್ ಆಗಿ ಇಲ್ಲಿನ ಶಿಕ್ಷಕರು ನಮ್ಮನ್ನ ಕೋರ್ಕೊಂಡಿದ್ರು ಈ ಸ್ಕೂಲನ್ನು ಬ್ಯೂಟಿಫೈ ಮಾಡೋದಕ್ಕೋಸ್ಕರ. ಆಕ್ಚುಲಿ ಜನವರಿ ಮಂತ್ ಅಲ್ಲಿ ಪಕ್ಕದ ಹಳ್ಳಿನಲ್ಲಿ ಒಂದು ಸ್ಕೂಲನ್ನು ಬ್ಯೂಟಿಫೈ ಮಾಡಿದ್ವಿ. ಅದನ್ನ ನೋಡಿ ಇವರು ಕೂಡ ನಮಗೆ ರಿಕ್ವೆಸ್ಟ್ ಅನ್ನ ಮಾಡಿದ್ರು. ಸೊ ಇವತ್ತು ಯೂತ್ ಫಾರ್ ಪರಿವರ್ತನ್ ಇನ್ ಅಸೋಸಿಯೇಷನ್ ವಿತ್ ಅಗರ್ವಾಲ್ ಯುವ ಸಂಘ್ ಸೇರಿ ಈ ಶಾಲೆಗೆ ಒಂದು ಹೊಸ ಕಳೆಯನ್ನ ಕೊಡ್ತಿದ್ದೀವಿ. ಎಲ್ಲ ಕೆಲಸ ಸರ್ಕಾರ ಮಾಡುತ್ತೆ, ನಾವು ಸುಮ್ಮನೆ ಕೂತು ನೋಡಿದ್ರು ನಡೆಯುತ್ತೆ ಅನ್ನೋ ಒಂದು ಮನೋಭಾವನ ಬಿಟ್ಟು ನಮ್ಮ ಈಗ ಸರ್ಕಾರಿ ಜಾಗಗಳ ಸರ್ಕಾರಕ್ಕೆ ಸೇರಿದ ಜಾಗ ಏನಿದೆ ಅದು ನಮ್ಮೆಲ್ರಿಗೂ ಸೇರಿದ ಜಾಗ. ಸೊ ಅದನ್ನ ಬರೀ ಸರ್ಕಾರ ಮಾತ್ರ ಅಲ್ಲ, ನಾವು ಕೂಡ ನಮ್ಮ ಕೈಲಾದಂಥ ಒಂದು ಕೊಡುಗೆಯನ್ನು ಕೊಟ್ಟು ಅದನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಕೂಡ. ಸೊ ಆ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ವಿ. ಎಲ್ರಿಗೂ ಧನ್ಯವಾದ. ಯೂತ್ ವತಿಯಿಂದ ನಮ್ಮ ಶಾಲೆಗೆ ಸುಣ್ಣ ಬಣ್ಣ ಕ್ಲೀನಾಗಿ ಹೊಡ್ಕೊಡ್ತಾ ಇದ್ದಾರೆ. ಅವರು ಸಮಾಜ ಸೇವೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಬಣ್ಣ ಹೊಡೆದಿದ್ದಾರೆ. ಇವರ ಸೇವೆ ಹಿಂಗೆ ಸದಾ ಮುಂದುವರಿಲಿ ಅಂತ ಹೇಳ್ಬಿಟ್ಟು ಆಶಿಸ್ತಾ. ಈ ಸಲ ನಮ್ಮ ಯೂತ್ ವಿಂಗ್ ಟುವರ್ಡ್ಸ್ ಸೊಸೈಟಿ ವರ್ಕ್ ಡೆಡಿಕೇಟೆಡ್ ಇದ್ದೀವಿ. ನಾವು ಎಲ್ಲ ವಿ ವಾಂಟ್ ಟು ಡು ಮೋರ್ ಸೋಷಿಯಲ್ ವರ್ಕ್ ಲೈಕ್ ದಿಸ್ ರಾದರ್ ದನ್ ಹ್ಯಾವಿಂಗ್ ಮೋರ್ ಇವೆಂಟ್ಫುಲ್ ಆಕ್ಟಿವಿಟೀಸ್ ವಿತ್ ಅವರ್ ಪ್ರೆಸಿಡೆಂಟ್ ಕುನಾಲ್ ಗೋಯಲ್. ವಿತ್ ದ ಪ್ರೆಸಿಡೆಂಟ್ ಕುನಾಲ್ ಗೋಯಲ್ ವಿ ಹೋಪ್ ಟು ಡೂ ಮೋರ್ ಆಕ್ಟಿವಿಟೀಸ್ ಲೈಕ್ ದಿಸ್. ವಿ ಆರ್ ಡೂಯಿಂಗ್ ದಿಸ್ ವಿತ್ ದ ಕೊಲಾಬ್ರೇಷನ್ ಆಫ್ ಯೂತ್ ಫಾರ್ ಪರಿವರ್ತನ್ ಅಂಡ್ ವಿ ಹೋಪ್ ಫಾರ್ ಡೂಯಿಂಗ್ ಇಟ್ ಇನ್ ಅ ಲಾರ್ಜ್ ಸ್ಕೇಲ್ ಇನ್ ದ ಫ್ಯೂಚರ್. ಮಿಸ್ ಅನಿರುದ್ ಕುಮಾರ್, ಐ ಅಲಾಂಗ್ ವಿತ್ ಅದರ್ ವಾಲಂಟಿಯರ್ಸ್ ಹ್ಯಾವ್ ವರ್ಕ್ ಆನ್ ದ ಬ್ಯೂಟಿಫಿಕೇಶನ್ ಆಫ್ ದ ಸ್ಕೂಲ್. ಚಿಲ್ಡ್ರನ್ ಆರ್ ದ ಫ್ಯೂಚರ್ ಆಫ್ ದಿಸ್ ಕಂಟ್ರಿ, ಸೊ ಇನ್ವೆಸ್ಟಿಂಗ್ ಇನ್ ದೆಮ್ ವಿಲ್ ಡ್ರೈವ್ ದ ನೇಷನ್ಸ್ ಗ್ರೋತ್. ಸೊ ಐ ಹೋಪ್ ವಿ ಕಂಟಿನ್ಯೂ ಟು ಗೆಟ್ ದ ಸಪೋರ್ಟ್ ಆಫ್ ಪೀಪಲ್ ಅಂಡ್ ಅದರ್ ವಾಲಂಟಿಯರ್ಸ್ ಟು ಕಂಟಿನ್ಯೂ ಆರ್ ಟು ಟೇಕ್ ಸಚ್ ಇನಿಷಿಯೇಟಿವ್ಸ್ ಇನ್ ದ ಫ್ಯೂಚರ್. ದ ಎನ್ವೈರನ್ಮೆಂಟ್ ಟು ಸ್ಟಡಿ ಫಾರ್ ದ ಚಿಲ್ಡ್ರನ್ ಇಸ್ ಆಸ್ ಇಂಪಾರ್ಟೆಂಟ್ ಆಸ್ ದಿ ಕ್ವಾಲಿಟಿ ಆಫ್ ಎಜುಕೇಷನ್. ಸೊ ಐ ಥಿಂಕ್ ಗಾಡ್ ಗಿವ್ಸ್ ಅಸ್ ದ ಸ್ಟ್ರೆಂತ್ ಆ್ಯಂಡ್ ವಿತ್ ದ ಸಪೋರ್ಟ್ ಆಫ್ ಅದರ್ ವಾಲಂಟಿಯರ್ಸ್ ವಿ ಮೈ ಟೇಕ್ ಸಚ್ ಇನಿಷಿಯೇಟಿವ್ಸ್ ಇನ್ ದ ಫ್ಯೂಚರ್. ಶಿವಕುಮಾರ್ ಅಂತ, ಯೂತ್ ಫಾರ್ ಪರಿವರ್ತನದಿಂದ ಲಾಸ್ಟ್ 1.5 ಇಯರ್ ಇಂದ ವರ್ಕ್ ಮಾಡ್ತಾ ಇದ್ದೀವಿ. ವರ್ಕ್ ಮಾಡೋದಕ್ಕಿಂತ ಹೆಚ್ಚಾಗಿ ವಾಲಂಟಿಯರಾಗಿ ತುಂಬ ಖುಷಿಯಾಗಿ ವೀಕೆಂಡ್ನ ಸ್ಪೆಂಡ್ ಮಾಡ್ತೀವಿ ಅಂತ ಹೇಳಬೇಕು. ಸ್ಕೂಲ್ ಇವೆಂಟ್ಸ್ ಅಂದರೆ ಮಕ್ಳಿಗೆ ಮೇಯ್ನ್ ಆಗಿ ನಮ್ಮ ಸಮಾಜ ಏನಾದ್ರು ಬದಲಾವಣೆ ಆಗಬೇಕು ಅಂದರೆ ಶಿಕ್ಷಣ ಮುಖ್ಯ. ಆ ಶಿಕ್ಷಣದಲ್ಲಿ ಮಕ್ಕಳು ಈಗ ಏನಾದ್ರು ಗೌರ್ಮೆಂಟ್ ಸ್ಕೂಲ್ ಆಲ್ರೆಡಿ ನಮಗೆ ಮಕ್ಕಳಿಲ್ಲ ಮುಚ್ಚೋ ಪರಿಸ್ಥಿತಿ ಅಂತ ಅಂತಾರೆ. ಗೌರ್ಮೆಂಟ್ ಮಕ್ಕಳನ್ನ ಅಟ್ರಾಕ್ಟ್ ಮಾಡ್ಬೇಕಾದ್ರೆ ಮಕ್ಕಳು ಶಾಲೆ ಫೆಸಿಲಿಟಿ ಸಿಗಬೇಕು ಅಲ್ವಾ? ಮೊದಲೇ ಮಕ್ಕಳಿಗೆ ಶಾಲೆ ಚೆನ್ನಾಗಿ ಕಾಣಿಸ್ಬೇಕು. ಆಗ ಪ್ರೈವೇಟ್ ಸ್ಕೂಲ್ಗಿಂತ ಗೌರ್ಮೆಂಟ್ ಸ್ಕೂಲ್ ಯಾವುದ್ರಲ್ಲೂ ಕಡಿಮೆ ಇಲ್ಲ. ಸೊ ಆಗ ಅದ್ರದಲ್ಲಿರೋ ಎಲ್ಲ ಹಳ್ಳಿಗಳಲ್ಲೂ ಅಷ್ಟೇ, ಅದೇ ಸಿಟಿಗಳಲ್ಲೂ ಅಷ್ಟೇ ಫಸ್ಟ್ ಗೌರ್ಮೆಂಟ್ ಸ್ಕೂಲ್ಗೆ ಹಾಕ್ತಾರೆ. ಆಗ ಗೌರ್ಮೆಂಟ್ ಸ್ಕೂಲಲ್ಲಿ ಬಂದಾಗ ಅವರು ನಮ್ಮ ಮಕ್ಕಳಿಗೆ ಯಾವ್ದು ಫೆಸಿಲಿಟಿ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಸೊ ನಮ್ಮ ಮಕ್ಕಳನ್ನ ಇಲ್ಲ ಓದಿಸೋಣ, ಯಾಕೆ ನಾನು ಪರ್ಸನಲಾಗಿ ಬಂದು ಗೌರ್ಮೆಂಟ್ ಶಾಲೆಯಲ್ಲೇ ಓದಿರೋರು, ಗೌರ್ಮೆಂಟ್ ಸ್ಕೂಲಲ್ಲಿ ಬಸ್ಸಿಗೆ ಇಸ್ಕಾನ್ ಊಟದೇ ತಿಂದಿರೋದು. ಸೊ ನಮ್ಮ ತಂದೆ ಹೇಳಿದ್ರೆ ಮಾತು ಇದ್ದೇನೆ, ನಾವು ಓದಿರೋ ಶಾಲೆಗೆ ನಮ್ಮ ಕಡೆಯಿಂದ ನಾವು ಇದ್ದವ್ರು ಕೊಡಬೇಕು ಅಂತ. ಸೊ ಅದಕ್ಕೋಸ್ಕರ ನಾನು ಇವೆಂಟ್ ನನಗೆ ನಾನು ಮನ್ಸಕ್ಕೆ ಎಷ್ಟೊಂದು ಜನಕ್ಕೆ ಮನಸ್ಸಲ್ಲಿ ಇರುತ್ತೆ ಮಾಡಬೇಕು ಅನ್ನೋದು, ಅದಕ್ಕೊಂದು ಪ್ಲಾಟ್ಫಾರ್ಮ್ ಸಿಕ್ಕಿರಲ್ಲ ಅಷ್ಟೇ. ಸೊ ಈ ಥರ ಯೂತ್ ಫಾರ್ ಪರಿವರ್ತನ ಸಿಕ್ಕೋದ್ರಿಂದ ತುಂಬ ಖುಷಿಯಾಗಿದೆ. ನಾನು ಈ ವೀಕೆಂಡ್ ನಿಜವಾಗ್ಲೂ ಮಾತಾಡೋದು ತುಂಬ ಕೆಲಸ ನನಗೆ, ನಾವು ಕೆಲಸಕ್ಕೆ ಹೋಗ್ಬೇಕಾದ್ರೆ ನಮಗೆ ಅಯ್ಯೋ ನಾಳೆ ಹೋಗ್ಬೇಕಲ್ಲಪ್ಪ ಅಂತ ಬೇಜಾರಿರುತ್ತೆ. ಈ ಥರ ಈವೆಂಟ್ಗೆ ನಾವು ಆ ಟೈಮ್ಗಿಂತ ಮುಂಚೆನೇ ಎದ್ಬಿಟ್ಟಿರುತ್ತೆ ಕೆಲಸ ಮಾಡೋಕ್ಕೋಸ್ಕರ. ಅದ್ರಿಂದ ತುಂಬ ಖುಷಿಯಾಗುತ್ತೆ. ಯೂತ್ ಫಾರ್ ಪರಿವರ್ತನ ಮುಂದೆ ಚೆನ್ನಾಗಾಗಲಿ, ಆಲ್ಮೋಸ್ಟ್ ಎಲ್ಲ ನಮಗಿರೋ ಎಲ್ಲ ಜಿಲ್ಲೆಗಳದ್ದು ಒಂದು ಬ್ರ್ಯಾಂಚ್ ಆಗಲಿ ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನನ್ನ ಹೆಸರು ಅಕ್ಷತ್ ಅಂತ. ನಾನು ಯೂತ್ ಫಾರ್ ಪರಿವರ್ತನ ಜೊತೆ ಕಳೆದ 4 ವರ್ಷದಿಂದ ವಾಲಂಟಿಯರ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇವತ್ತು ಅಗರ್ವಾಲ್ ಯುವ ಸಂಘ ಮತ್ತು ಯೂತ್ ಫಾರ್ ಪರಿವರ್ತನ ಇಬ್ಬರು ಸೇರಿ ಒಂದು ಗೌರ್ಮೆಂಟ್ ಸ್ಕೂಲ್ ಬ್ಯೂಟಿಫಿಕೇಷನ್ ಮಾಡಿದ್ದೀವಿ. ಬೆಳಗ್ಗೆ 7:30 ಹಿಡಿದು ಇವಾಗವರೆಗೂ ಹತ್ರ ಒಂದು 40 ಜನ ಕಂಪ್ಲೀಟ್ಲಿ ಟ್ರಾನ್ಸ್ಫರ್ ಮಾಡಿದ್ದೀವಿ ಒಂದು ಗೌರ್ಮೆಂಟ್ ಸ್ಕೂಲ್ನ. ಪ್ರತಿಯೊಬ್ಬರೂ ಈ ಥರ ಕೆಲಸ ಮಾಡಬೇಕು, ಅವ್ರ ಲೈಫಲ್ಲಿ ಒಂದು ಪಾಸಿಟಿವ್ ಪ್ಲಸ್ ಪಾಯಿಂಟ್ ಇರುತ್ತೆ. ಅವ್ರು ಶಿವು ಅವ್ರು ಹೇಳ್ದಂಗೆ ಹೆಂಗೆ ಒಂದು ಪ್ಲ್ಯಾಟ್ಫಾರ್ಮ್ ಇರಲ್ಲ ಅವ್ರಿಗೆ ಮಾಡೋಕ್ಕೆ ಆಸೆ ಇರುತ್ತೆ. ಈ ಥರದ್ದೇ ಪ್ಲ್ಯಾಟ್ಫಾರ್ಮಲ್ಲಿ ಮಾಡಬೇಕು ಅಂತಲ್ಲ, ಸಮಾಜ ಸೇವೆನ ಹೆಂಗೆ ಬೇಕೋ ಮಾಡ್ಬೋದು. ಮೇ ಬಿ ಯಾವುದೋ ಒಂದು ಚಿಕ್ಕ ಹುಡುಗಂಗೆ ಓದೋಕ್ಕೆ ಸಹಾಯ ಮಾಡೋದ್ರಿಂದ ಹಿಡಿದು ಅವ್ನಿಗೆ ಪುಸ್ತಕ ಕೊಡಿಸೋದು ಅಥವಾ ಬೇರೆ ಯಾವ್ದಾರ ಸಹಾಯ, ಲೀಸ್ಟ್ ವೀಕೆಂಡ್ ಒಂದು ನಾವು ತಿಂದೆ ಚಾಕ್ಲೇಟ್ನೋ ಚಿಪ್ಸ್ ರ್ಯಾಪರ್ನೋ ರೋಡ್ ಮೇಲೆ ಬಿಸಾಕ್ತಿರೋದ್ರಿಂದನೂ ನಾವು ಸಮಾಜ ಸೇವೆ ಮಾಡ್ಬೋದು. ಸೊ ಹಾಗಾಗಿ ಎಲ್ಲರೂ ಇದರಲ್ಲಿ ಈ ಸಮಾಜ ಸೇವೆ ಕಾರ್ಯಕ್ರಮಗಳಲ್ಲಿ ತೊಡ್ಕೊಂಡ್ರೆ ಸರ್ಕಾರದ ಮೇಲೆ ಭಾರ ಬೀಳಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಂಡು ಬಿ ದ ಚೇಂಜ್ ಯು ವಾಂಟ್ ಟು ಸಿ ಅಂತಾರಲ್ಲ ಅದನ್ನು ಮಾಡಿಕೊಂಡೆ ನಾವು ಮುಂದೆ. ನನ್ನ ಹೆಸರು ಬ್ರಿಜೇಶ್ ಅಗರ್ವಾಲ್ ಅಂತ. ನಾನು ಅಗರ್ವಾಲ್ ಯುವ ಸಂಘ ಮತ್ತು ಪರಿವರ್ತನ್ ಯೂತ್ ಫಾರ್ ಪರಿವರ್ತನ್ ಜೊತೆ ಸೇರಿ 2 ತಿಂಗಳಾಗಿದೆ. ಇದು ನನ್ನ ಇವ್ರ ಜೊತೆ 2ನೇ ಇನಿಷಿಯೇಟಿವು. ಒಂದೇ ಒಂದು ಭಾವನೆಯಿಂದ ನಾನು ಈ ಸಂಸ್ಥೆ ಸೇರಿರೋದು ಏನಂದರೆ, ಶಾಲೆಗಳು ಓಪನ್ ಆದಾಗ ಮಕ್ಕಳು ಒಂದು ಹೊಸ ಉತ್ಸಾಹ, ಒಂದು ಕುತೂಹಲ, ಒಂದು ಆಸಕ್ತಿಯಿಂದ ಬರಬೇಕು ಅಂತ. ಸೊ ಆ ಪ್ಲ್ಯಾಟ್ಫಾರ್ಮ್ ಈ ನಮಗೆ ಒಂದು ಮಕ್ಕಳಿಗೆಲ್ಲ ಸ್ಕೂಲ್ ಬರಲಿಕ್ಕೆ ಒಂದು ಎನರ್ಜಿ ಪ್ಯಾಷನ್ನು ಅಂತ ಒಂದು ಬರಲಿದ್ದಕ್ಕೆ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಬಿಲ್ಡ್ ಮಾಡೋಣ ಅಂದ್ಬಿಟ್ಟು ಒಂದು ಆ ಭಾವನೆಯಿಂದ ಈ ಒಂದು ಇನಿಷಿಯೇಟಿವ್ ಶುರು ಮಾಡಿದ್ದೀವಿ. ಸೊ ಅದು ನಂಗೆ ತುಂಬ ಇಷ್ಟ ಆಯಿತು. ಸೊ ಇದು 2ನೇ ಇನಿಷಿಯೇಟಿವು. ಈಗಾಗಲೇ ಅವ್ರು ಹೇಳ್ದಂಗೆ ಜನರಲ್ಲಿ ನಾವು ಆಫೀಸೆಲ್ಲ ಹೋದಾಗ ಅಯ್ಯೋ ಸೋಮವಾರ ಬಂತಲ್ಲಪ್ಪ ಆಫೀಸ್ ಹೋಗ್ಬೇಕಂತ ಒಂಥರ ಇರುತ್ತೆ. ಬಟ್ ಇಲ್ಲಿ
ಈ ಕೆಲಸ ಮಾಡೋದಕ್ಕೆ ನಮ್ಗೆ ಯಾವಾಗಲೂ ಒಂದು ಎನರ್ಜಿ ಇರುತ್ತೆ, ನಿದ್ದೆನೇ ಬರಲ್ಲ. ಯಾವಾಗ ಬೆಳಗ್ಗೆ ಆಗುತ್ತೆ ನಾವು ಹೋಗಬೇಕು ಕೆಲಸ ಇದು ಮುಗಿಸ್ಬೇಕು ಅಂತ ನಮ್ಮೊಂದು ಒಂದೊಂಥರ ಕುತೂಹಲ ಮತ್ತು ಒಂದು ಆಸಕ್ತಿ ನಮಗೂ ಇರುತ್ತೆ. ಸೊ ಐ ವಿಶ್ ಆಲ್ ದಿ ವೆರಿ ಬೆಸ್ಟ್ ಟು ಯೂತ್ ಫಾರ್ ಪರಿವರ್ತನ್ ಫಾರ್ ಸಚ್ ಅ ವೆರಿ ಗುಡ್ ಇನಿಷಿಯೇಟಿವ್ ವಿಚ್ ದೇವ್ ಸ್ಟಾರ್ಟೆಡ್ ಆ್ಯಂಡ್ ವಿತ್ ದೆಮ್ ಅಗರ್ವಾಲ್ ಯುವ ಸಂಘ ಇಸ್ ಆಲ್ಸೋ ಪಾರ್ಟ್ನರ್ಡ್. ಸೊ ವಿಶ್ ಬೋತ್ ದ ಆರ್ಗನೈಸೇಷನ್ಸ್ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಐ ಆಮ್ ಶೋರ್ ವಿಲ್ ಡೂ ಮೆನಿ ಮೋರ್ ಸ್ಕೂಲ್ಸ್ ಲೈಕ್ ದಿಸ್ ಇನ್ ದ ಕಮಿಂಗ್ ಇಯರ್. ಎಡ್ಯುಕೇಷನ್ ಇಸ್ ದ ಫಸ್ಟ್ ಸ್ಟೆಪ್ ಟು ಸಕ್ಸಸ್. ಅಗರ್ವಾಲ್ ಯುವ ಸಂಘ ಯೂತ್ ಫಾರ್ ಪರಿವರ್ತನ್ ಕೊಲಾಬ್ರೇಷನ್ ಅಲ್ಲಿ ಮಾಡ್ತಾವ್ರೆ ಈ ಸ್ಕೂಲ್ ಬ್ಯೂಟಿಫಿಕೇಶನ್. ಸೆಕೆಂಡ್ ಟೈಮ್ ಇವಾಗ ಮಾಡ್ತಾ ಇದ್ದೀವಿ, ಇನ್ನು ಮುಂದಿನ ಇನ್ನ ಶಾಲೆಗಳು ನಾವು ಬ್ಯೂಟಿಫೈ ಮಾಡ್ತೀವಿ.